ಮತ್ತು ಶಾಕಿಂಗ್ ಸ್ಪರ್ಧಿ ಇವಾಗ ಹೊರಗೆ ಬಿದ್ದಿದ್ದಾರೆ. ಹಾಗಾದರೆ ಬಂದಿರೋಂಥ ಹೊರಗೆ ಬಂದಿರೋ ಸ್ಪರ್ಧಿಯಾರು ಏನು ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ. ಅದಕ್ಕೆ ನಿಮ್ಮ ಚಾನಲ್ಸ್ ಕೊಡಲಿ, ಸಬ್ಸ್ಕೊಂಬಿ ಸ್ನೇಹಿತರೆ. ಹೌದು, ನೀವು ನೋಡೋದ್ರಿಂದ ನಿನ್ನೆ ಹೊರತೊರ್ಗಿ ಸಿಕ್ಕಾಪಟ್ಟೆ ಕ್ಲಾಸನ್ನು ಕೂಡ ತೆಗೆದುಕೊಂಡ್ರು. ಜನ ನಾನು ಏನೇ ಮಾತಾಡೋದು ಓಟ್ ಹಾಕ್ತಾರನ್ನೋ ನಂಬಿಕೆ ನಿಮಗೆ ಅಲ್ವಾ? ಅದರಿಂದ ಅಷ್ಟೊಂದು ಕ್ಲಾರಿಟಿ ಬಗ್ಗೆ ನೀವು ಮಾತಾಡ್ತೀರ. ಅಷ್ಟೇ ಅಲ್ಲ, ಜನಗಳು ಓಟ್ ಹಾಕ್ತಾರೆ ನಾನು ಗೆಲ್ಲಿಸ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಕೂಡ ಇದ್ದೀರ ನೀವು ಅಂತ ಕೂಡ ಹೇಳ್ತಾರೆ. ಆಗ ಹೊರತು ನಾನು ಹೇಳಿಲ್ಲ ಅಂತಂದಾಗ ಅದಕ್ಕೆ ಎಲ್ಲ ಕ್ಲಾರಿಫಿಕೇಷನ್ ಕೂಡ ಸುದೀಪ್ ಅವರು ಹೇಳ್ತಾರೆ, ನೀವು ಮಾತಾಡೋದು ನಿಜ ಅಂತಲೂ ಕೂಡ ಹೇಳ್ತಾರೆ, ನಂಬ್ರತ ಹೌದು ಅಂತಲೂ ಕೂಡ ಹೇಳ್ತಾರೆ. ಇನ್ನಿಲ್ಲ, ಇದೆಲ್ಲ ಆದ ನಂತರ ಇವತ್ತಿನ ಎಲ್ಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈಗ ಸದ್ಯ ಎಲ್ಮಿನೇಷನ್ ಪ್ರಕ್ರಿಯೆ ಕೂಡ ಈಗಾಗಲೇ ಮುಗಿದಿದೆ ಅಂತಲೂ ಕೂಡ ಹೇಳಲಾಗಿದೆ. ಹೌದು, ದಿನ ಎಲ್ಮಿನೇಷನ್ ಮೊದಲನೇ ಸುತ್ತಿನಲ್ಲಿ ಈಗ ಉಳಿಸಿದ್ದು ವಿನಯ್ ಮತ್ತು ಸಂಗೀತವನ್ನು ಸೇವ್ ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ. ಹೌದು, ತುಕಾರಿ ಸಂತೋಷ್ ಮತ್ತು ವಿನಯ್ ಅವ್ರನ್ನು ಉಳಿಸಲಾಗಿತ್ತು, ಇನ್ನು ಬಾಕಿಯವರೆಲ್ಲರೂ ಕೂಡ ಉಳ್ಕೊಂಡಿದ್ದರು. ಇನ್ನು ಆ ಪೈಕಿ ಎಲ್ಲರನ್ನೂ ಈಗ ಸೇವ್ ಮಾಡಿದಂಥ ಬಿಗ್ ಬಾಸ್ ತಂಡ ಇವರ ಶಾಕಿಂಗ್ ಎಲಿಮಿನೇಷನ್ ಮಾಡಿದ್ದಾರೆ. ಹೌದು, ನೀವೆಲ್ಲ ಅಂದುಕೊಂಡಂತೆ ಮೈಕಲ್ ಆಗ್ಬೋದು ಅಂತ ಅಂದುಕೊಂಡಿದ್ದೀರಿ, ಅದು ತಪ್ಪಾಗಿದೆ. ಇವತ್ತಿನ ಎಲಿಮಿನೇಷನ್ ಸಿರಿಯವರು ಆಗಿದ್ದಾರೆ.